ಹೊಡಿತಾಳೆ ಬಡಿತಾಳೆ ನನ್ನ ಹೆಂಡತಿ, ಹೇಳಿದ್ರೆ ಜನ ನಗ್ತಾರಪ್ಪ ಈ ಸಂಗತಿ. ಈ ದುರ್ಬಳಕೆ ಅತಿ ಹೆಚ್ಚು ನಾವು ನೋಡ್ತಾ ಇದ್ದೇವೆ, ಹಾಗೂ ಕರ್ನಾಟಕ ಎಸ್ಪೆಷಲಿ ಬೆಂಗಳೂರು. ಇವತ್ತು ನೀವು ಫ್ಯಾಮಿಲಿ ಕೋರ್ಟ್ ಅಂತ ಇದೆ, ನ್ಯಾಯ ದೇಗುಲ ಅಂತ, ಸರಿ ಸುಮಾರು ಕೇಸು ಒಂದು ಪ್ಯಾಕೇಜ್ ಡೀಲ್ ಆಗ್ತದೆ. ಡೌರಿ, ಡೊಮೆಸ್ಟಿಕ್ ವೈಲೆನ್ಸ್, ಡಿವಿ ಆಕ್ಟ್ ಅಂತ ಏನ್ ಹೇಳ್ತಾರೆ, ಚೈಲ್ಡ್ ನಮಗೆ ಹೆಚ್ಚು ಇಲ್ಲಿ ಹೇಳ್ತಾ ಇರೋದು, ನಮಗಿಂತ ಹೆಚ್ಚಾಗಿ ಮಕ್ಕಳು. ಒಂದು ಗಂಡು ಈ ಎಲ್ಲ ಕೇಸ್ ಬಿದ್ರೆ ನಾನು ನನ್ನ ಮಗನ್ ನೋಡಕ್ ಆಗೋದಿಲ್ಲ. ಅದೃಷ್ಟವಶಾತ್ ನನಗೆ ಒಳ್ಳೆ ಜಡ್ಜ್ಮೆಂಟ್ ಸಿಕ್ಕಿದೆ, ಆಲ್ ಹಾಲಿಡೇಸ್ ಅಂಡ್ ವೆಕೇಷನ್ಸ್. ಸರಿ ಸುಮಾರು ಈ ಮಲ್ಟಿನ್ಯಾಷನಲ್ ಕಂಪನಿಲಿ ಇಫ್ ದೇರ್ ಇಸ್ ಎ ಕ್ರಿಮಿನಲ್ ಕೇಸ್, ಮೊದಲು ಹೋಗೋದು ಅವ್ರ ಕೆಲಸ, ಮತ್ತೊಂದ್ ಕಡೆ ಉದ್ಯೋಗ ಸಿಗೋದಿಲ್ಲ, ಇಲ್ಲಿ ನಿನಗೆ ತಿಂಗಳಿಗೆ ಇಷ್ಟು ಕೊಡ್ಲೇಬೇಕು, ನಿನ್ ಗಂಡ್ಸಲ್ವೇನ ದುಡ್ಡು ತಂದು ಹಾಕು ಅಂತ ಜಡ್ಜ್ಮೆಂಟ್ಸ್ ಕೊಡ್ತಾರೆ. ಆತ್ಮಹತ್ಯೆಗೆ ಶರಣಾಗಿರೋರು ಬಹಳ ಇದ್ದಾರೆ. ನಾನು ಒಬ್ಬನೇ ಮಗ, ನನಗೆ ಅಕ್ಕ ತಂಗಿ ಆಗಲಿ ಅಣ್ಣ ತಮ್ಮ ಆಗಲಿ ಯಾರು ಇಲ್ಲ. ಈಗ ನನ್ನೊಟ್ಟಿಗೆ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ. ಈ ಒಂದು ಕೇಸು ಸಿಲ್ಕದ ಮೇಲೆ ಇಬ್ಬರೂ ಎಕ್ಸ್ಪೈರ್ ಆದರು. ಈಗ ನಾನು ಒಂಥರ ಅನಾಥ ಆಗಿಬಿಟ್ಟಿದ್ದೀನಿ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ನನಗೆ ಎರಡು ಹೆಣ್ಮಕ್ಳಿದ್ದಾರೆ, ದೊಡ್ಡ ಮಗಳು ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ದಾಳೆ, ಎರಡನೇ ಮಗಳು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾಳೆ. ಈಗ ನನಗೆ ಈ ಕೇಸಲ್ಲಿ ರೋಪ್ ಮಾಡಬೇಕು, ವರದಕ್ಷಿಣೆ ಕೇಸ್ ಹಾಕಿ ನನ್ನ ನಮ್ಮ ತಾಯಿನ ಜೈಲ್ಗೆ ಹಾಕಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ದುರಂತ ಅಂದರೆ 2008 ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹೆಂಡತಿ ನಮ್ಮ ವಯಸ್ಸಾದ ತಾಯಿ ಮೇಲೆ ಹಲ್ಲೆ ಮಾಡಿ ಹೆಡ್ ಇಂಜುರಿ ಆಯಿತು. ಇನ್ನೊಂದು ಮನೆ ಮಾಡು ಅಂತ ಕೇಳ್ತಿದ್ದಾಳೆ, ಯಾಕೆ ಇನ್ನೊಂದು ಮನೆ ಮಾಡ್ತಾ ಇಲ್ಲ, ಇನ್ಗೇನಾಗಿದೆ ಅಂತ. ನೋಡಿ ಸ್ವಾಮಿ, ನನಗೆ ಬರೋ ಸಂಪಾದನೆಯಲ್ಲಿ ಎರಡೆರಡು ಮನೆ ಮಾಡಿ ಎರಡು ಸಂಸಾರ ಮಾಡೋಕ್ಕಾಗಲ್ಲ. ನನ್ನ ಒಟ್ಟಿಗೆ ವಯಸ್ಸಾದವ್ರ ತಾಯಿ ಮಾತ್ರ ಇರೋದೀಗ, ಅವರನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿದೆ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸುಮಾರು ಸತತ 10 ಹರಾಸ್ಮೆಂಟ್ ಮಾಡಿದ್ರು, ದಿನ ಬರೋದು, ಕರ್ಕೊಂಡೋಗೋದು, ಸ್ಟೇಷನಲ್ಲಿ ಕೂಡಿಸೋದು, ಕೊನೆಗೆ ಬ್ರೈಬು ಅಂದರೆ ಲಂಚ ಕೇಳೋಕ್ಕೆ ಬೇಡಿಕೆ ಇಟ್ಟರು. ನೀವು ನನಗೆ ಹಣ ಕೊಡದೆ ಹೋದರೆ ನಿಮ್ಮನ್ನು ಜೈಲ್ಗೆ ಹಾಕ್ತೀನಿ, ನಿಮ್ಮ ತಾಯಿನ ಇಬ್ಬರನ್ನ 498 ಕೇಸಲ್ಲಿ ಬುಕ್ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತ. ನಾನು ನೋಡೋವರೆಗೂ ನೋಡಿ ಕೊನೆಗೆ ಲೋಕಾಯುಕ್ತ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ.